ಸ್ನೇಹಿತರೆ, ನಿಮ್ಮ ಮನೆಯ ಕನ್ನಡಿಯನ್ನ ವಾಸ್ತು ಪ್ರಕಾರ ಹೇಗೆ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಟ್ಟರೆ ಯಾವ ರೀತಿಯ ಫಲ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಮೊದಲನೇದಾಗಿ ಒಂದು ಲೈಕ್ ಮಾಡಿ, ಮತ್ತೆ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಕನ್ನಡಿಗೆ ನಕಾರಾತ್ಮಕ ಶಕ್ತಿಯನ್ನ ಹೀರ್ಕೊಂಡು ಸಕಾರಾತ್ಮಕತೆಯನ್ನ ಉಂಟು ಮಾಡುವಂತಹ ಒಂದು ವಿಶೇಷವಾದಂತಹ ಗುಣ ಇದೆ. ಹಾಗಾಗಿ ಇದನ್ನ ಒಟ್ಟಾರೆಯಾಗಿ ಇಡ್ಲಿಕ್ಕೆ ಬರೋದಿಲ್ಲ, ಸರಿಯಾದ ಕ್ರಮದಲ್ಲಿಯೇ ನಾವು ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಕನ್ನಡಿಯನ್ನ ನೀವು ಹಣ ಇರುವಂತಹ ಲಾಕರಿನ ವಿರುದ್ಧ ದಿಕ್ಕಿನಲ್ಲಿ ಇಟ್ಟರೆ ನಿಮ್ಮ ಹಣ ಏನಿದೆ ತುಂಬಾ ಹೆಚ್ಚಾಗುತ್ತೆ. ಎರಡನೇದಾಗಿ ಉತ್ತರ ದಿಕ್ಕನ್ನ ನಾವು ಸಂಪತ್ತಿನ ದೇವ ಕುಬೇರನ ಮೂಲೆ ಅಂತ ಹೇಳಿ ಪರಿಗಣಿಸ್ತೇವೆ. ಹಾಗಾಗಿ ಕನ್ನಡಿಯನ್ನ ಉತ್ತರ ದಿಕ್ಕಿನಲ್ಲಿ ನಾವು ಯಾವಾಗ್ಲೂ ಕೂಡ ಇಡಬೇಕು. ಇದರಿಂದ ನಮ್ಮ ಒಂದು ಸಂಪತ್ತು ವೃದ್ಧಿ ಆಗ್ತದೆ. ಹಾಗೆ ಈ ದಿಕ್ಕೇನಿದೆ ನೋಡಿ, ತುಂಬಾ ಒಂದು ಪಾಸಿಟಿವ್ ಎನರ್ಜಿಯನ್ನ ಕೂಡ ನಮ್ಗೆ ಕೊಡುತ್ತೆ. ಹಾಗೆ ಮನೆಯಲ್ಲಿ ಉತ್ತಮವಾದಂತಹ ಆರೋಗ್ಯ ಬೇಕಾದ್ರೆ, ಸದಾ ಆರೋಗ್ಯದಿಂದ ನಾವು ಇರ್ಬೇಕಂತ ಹೇಳಿದ್ರೆ, ಈ ಒಂದು ಕನ್ನಡಿಯನ್ನ ಸ್ನಾನದ ಕೋಣೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಾವು ಇಡಬೇಕು. ಅಂದ್ರೆ ನೀವು ಬಾತ್ರೂಮಿನಲ್ಲಿ ಯಾವಾಗ್ಲೂ ಕೂಡ ಕನ್ನಡಿಯನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿನೇ ಇಡ್ಬೇಕಾಗುತ್ತೆ. ಇದರಿಂದ ನಿಮ್ಮ ಆರೋಗ್ಯ ಏನಿದೆ ನೋಡಿ, ಅದು ಸುಧಾರಿಸುತ್ತೆ. ಇದು ಋಣಾತ್ಮಕ ಅಂಶಗಳನ್ನ ನಿವಾರಣೆ ಮಾಡುವುದಲ್ಲದೆ ಹೆಚ್ಚಿನ ಒಂದು ಬೆಳಕನ್ನ ಕೂಡ ನೀಡುತ್ತೆ. ಡ್ರೆಸ್ಸಿಂಗ್ ರೂಮಿನಲ್ಲಿ ಕನ್ನಡಿಯನ್ನ 4-5 ಅಡಿಯಷ್ಟು ಮೇಲೇನೆ ನಾವು ಇಡಬೇಕಾಗುತ್ತೆ. ಹಾಗಾಗಿ ತುಂಬಾ ಕೆಳಗೆ ಡ್ರೆಸ್ಸಿಂಗ್ ರೂಮಿನಲ್ಲಿ ಕನ್ನಡಿಯನ್ನ ಇಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ನೀವು ಏನಾದ್ರೂ ಕನ್ನಡಿಯನ್ನ ಇಟ್ಟಿದ್ರೆ ಅದು ನಿಮ್ಗೆ ಒಂದು ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಯಾರೆಲ್ಲ ಹೆಚ್ಚಾಗಿ ಆಗ್ನೇಯ ದಿಕ್ಕಿನಲ್ಲಿ ಈ ಒಂದು ಕನ್ನಡಿಯನ್ನ ಇಡ್ತೀರ ನೋಡಿ, ಆವಾಗ ನಿಮ್ಮ ಮನೆಯಲ್ಲಿ ಹೆಚ್ಚು ಜಗಳ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಆಗ್ನೇಯ ದಿಕ್ಕೇನಿದೆ ನೋಡಿ, ಅದು ಅಗ್ನಿ ಮೂಲೆ ಆಗಿರುತ್ತೆ. ಇನ್ನು ಕೆಲವೊಬ್ರು ಮನೆಯಲ್ಲಿ ಕನ್ನಡಿಯನ್ನ ಎದುರು ಬದ್ರಾಗಿ ಇಡ್ತಾರೆ ಅಂತ ಹೇಳಿದ್ರೆ, ಎದುರು ಒಂದು ಕನ್ನಡಿಯನ್ನ ಇಡ್ತಾರೆ, ಅದರ ನೇರವೇ ಹಿಂದುಗಡೆ ಇನ್ನೊಂದು ಕನ್ನಡಿಯನ್ನ ಇಡ್ತಾರೆ. ಈ ರೀತಿಯಾಗಿ ಮನೆಯಲ್ಲಿ ಯಾವತ್ತು ಕೂಡ ಕನ್ನಡಿಯನ್ನ ಇಡಬಾರ್ದು. ವಾಸ್ತು ಪ್ರಕಾರ ಕನ್ನಡಿಯು ಉತ್ತರ ಅಥವಾ ಪೂರ್ವಕ್ಕೆ ಕಾಣಿಸುವ ಹಾಗೆ ನಾವು ಇಡಬಾರ್ದು. ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಇಡಬಹುದು, ಆದ್ರೆ ಆ ದಿಕ್ಕು ಉತ್ತರ ದಿಕ್ಕು ಕಾಣಿಸುವ ಹಾಗೆ ನಾವು ಇಡ್ಲಿಕ್ಕೆ ಹೋಗ್ಬಾರ್ದು. ಉತ್ತಮವಾದ ಆರೋಗ್ಯ ಹಾಗೆ ಶಾಂತಿಯುತವಾಗಿ ನಿದ್ದೆ ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಬೆಡ್ರೂಮಿನಲ್ಲಿ ನೀವು ಕನ್ನಡಿಯನ್ನ ಇಡ್ಲಿಕ್ಕೆ ಹೋಗ್ಬಾರ್ದು. ಇದು ನಿಮ್ಮ ಆರೋಗ್ಯ ಮತ್ತೆ ಮನಃಶಾಂತಿಯನ್ನ ಕಸಿದುಕೊಳ್ಳುವಂತೆ ಮಾಡುತ್ತೆ. ಕನ್ನಡಿಯನ್ನ ಮನೆಯ ಮುಖ್ಯ ದ್ವಾರಕ್ಕೆ ಕಾಣುವಂತೆ ಇಡಬಾರ್ದು. ಇದು ಮನೆಯನ್ನ ಪ್ರವೇಶಿಸುವಂತಹ ಶಕ್ತಿಯನ್ನ ಪ್ರತಿಬಿಂಬಿಸುತ್ತೆ. ಮನೆಯಲ್ಲಿ ಕನ್ನಡಿಯನ್ನ ತೆಗೆದುಕೊಂಡು ಬರುವಾಗ, ಇವಾಗ ಟ್ರೆಂಡಿಂಗ್ ಅಂತ ಹೇಳಿ ಬೇರೆ ಬೇರೆ ಶೇಪ್ ಅಲ್ಲಿ ನಮ್ಗೆ ಕನ್ನಡಿ ಸಿಗುತ್ತೆ. ಹಾಗಾಗಿ ಎಲ್ಲಾ ಶೇಪಿನ ಕನ್ನಡಿಯನ್ನ ನಾವು ಮನೆಗೆ ತೆಗೆದುಕೊಂಡು ಬರಬಾರ್ದು. ಮನೆಯಲ್ಲಿ ನಾವು ಯಾವಾಗ್ಲೂ ಕೂಡ ಚೌಕ ಅಥವಾ ಆಯತಾಕಾರ ಇರುವಂತಹ ಕನ್ನಡಿಯನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಕನ್ನಡಿಯನ್ನ ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ.